ಇನ್ನು ಇಂದು ನಡೆದಂತ ವೀರಶೈವ ಲಿಂಗಾಯತ ಕಾಂಗ್ರೆಸ್ ಸಭೆ ಮಂಡ್ಯ ನಗರದ ಕನಕ ಭವನದಲ್ಲಿ ನಡೆಯಿತು. ಇನ್ನು ಸನ್ಮಾನ್ಯ ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿ ಅವರು ಮಾತಾಡಿದ್ರು, ಯಾಕೆ ಈ ರೀತಿ ಮಾತಾಡಿದ್ರು ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಈ ಜಿಲ್ಲೆ ಸ್ವತಂತ್ರ ನಂತರ ಯಾರೂ ಸಹ ನಮಗೆ ಹೋಲಿಕೆಯನ್ನ ಮಾಡ್ಕೊಳ್ಳೋ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲಿವರೆಗೆ ಬಂದಿಲ್ಲ. ಸೌಕಾರ್ ಚೆನ್ನೈನವರಿಂದ ಹಿಡಿದು ವೀರಣ್ಣಗೌಡರಿಂದ ಹಿಡಿದು ಮಾದೇಗೌಡರು, ಎಸ್ ಎಂ ಕೃಷ್ಣ ಅವರು, ಚೌಡಯ್ಯನವರು, ಮರಿಯಪ್ಪನವರು, ಅನೇಕ ಗಟ್ಟಿಯಾದ ನಾಯಕತ್ವ ಮತ್ತು ಅವರ ಒಂದು ಸ್ಥಿರತೆ ನಾಯಕತ್ವವನ್ನು ಹೊಂದಿದ್ದಂಥವ್ರು. ಇವತ್ತು ನಮ್ಮ ಕುಮಾರಸ್ವಾಮಿಯವರು ಅವರೆಲ್ಲರೂ ಉಪಯೋಗ ಇಲ್ಲ, ನಾನೇ ಈ ಜಿಲ್ಲೆಗೆ ಸರ್ವಾಧಿಕಾರಿ ಆಗಬೇಕು ಅಂತೇಳಿ ಬಂದಿದ್ದಾರೆ. ನಾನು ಅವರನ್ನ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳೋಕೆ ಅವಕಾಶ ಇದೆ, ಯಾಕೆ ಬಂದ್ರಿ ಅಂತ ನಾನು ಕೇಳ್ತಾ ಇದ್ದೆ. ಈ ಜಿಲ್ಲೆ ಜನ ಅವರಿಗೆ ಪ್ರೀತಿಸಿ ಅವಕಾಶ ಕೊಟ್ಟಾಗ ಈ ಜಿಲ್ಲೆಗೆ ಏನೂ ಮಾಡದೆ ಅಂತವ್ರು ಒಬ್ಬ ಸಾಧಾರಣ ಲೋಕಸಭಾ ಸದಸ್ಯರಾಗಿ ಕೇಂದ್ರಕ್ಕೆ ಹೋಗಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ತಂದೆಗಿಂತ ಮಹಾನ್ ನಾಯಕರಾಗ್ಲಿಕ್ಕೆ ಆಗಲ್ಲ. ಅವ್ರ ತಂದೆ ಮುಖ್ಯಮಂತ್ರಿಯಾಗಿ, ಮಾಜಿ ಪ್ರಧಾನಿಯಾಗಿ ನಿರಂತರವಾಗಿ ಲೋಕಸಭೆಯಲ್ಲಿ ಪ್ರದರ್ಶಿಸಿದ್ದಾರೆ, ರಾಜ್ಯಸಭಾ ಲೋಕಸಭೆಯಲ್ಲಿ. ಈಗ ಇವರು ಕಾವೇರಿ ಇಶ್ಯೂ ಮುಗಿದೋದ ಮೇಲೆ ಆಶಾಸ್ಪದವಾಗಿ ಭಾಷಣ ಮಾಡ್ತಾರೆ, ನಾನು ಕಾವೇರಿ ಇಶ್ಯೂನ ತೀರ್ಮಾನಕ್ಕೋಸ್ಕರ ಲೋಕಸಭೆಗೆ ಹೋಗ್ತೀನಿ ಮಂಡ್ಯದಿಂದ, ಯಾಕೆ ಬೆಂಗಳೂರು ಗ್ರಾಮಾಂತರ ಕನಕಸ್ಪುರ ಲೋಕಸಭಾ ಕ್ಷೇತ್ರಕ್ಕೆ ಹೋದಾಗ ಕಾವೇರಿ ಇಶ್ಯೂ ಅವ್ರ ತಂದೆನೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ಇವರು ಲೋಕಸಭಾ ಸದಸ್ಯರಾಗಿದ್ರಲ್ಲ, ಅವಾಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಳವಳಿನೂ ಸೇರಿತ್ತು, ಕಾವೇರಿ ಹೆಚ್ಚುಗಟ್ಟಿಗೆ ಕನಕಪುರ ರಾಮನಗರ ಚನ್ನಪಟ್ಟಣನೂ ಸೇರಿತ್ತು. ಅವತ್ತು ನಿಮಗೆ ಕಾವೇರಿ ಇಶ್ಯೂ ನಿಮಗೆ ಗೊತ್ತಾಗ್ಲೇ ಇಲ್ವಾ ಕುಮಾರಣ್ಣವರೇ? ಇವತ್ತು ಓಟ್ ಹಾಕ್ಸ್ಲಿಕ್ಕೋಸ್ಕರ ನಮ್ಮ ಜನಕ್ಕೆ ಇಷ್ಟೊಂದು ಸುಳ್ಳನ್ನ ಹೇಳೋ ಅವಶ್ಯಕತೆ ಇದೆಯಾ? ಇನ್ನು ಈ ಸಂದರ್ಭದಲ್ಲಿ